ಕಾಂಗ್ರೆಸ್ನ ಪೇಸಿಎಂ ಅಭಿಯಾನಕ್ಕೆ ಬಿಜೆಪಿ ಕೆಂಡಾಮಂಡಲ. ಕಾಂಗ್ರೆಸ್ ವಿರುದ್ಧ ಸಚಿವ ನಾಗೇಶ್ ರಾಜೀವ್ ಪಿ ಕುರ್ಚಿ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಕೂಡ ವಾಗ್ದಾಳಿಯನ್ನು ನಡೆಸಿದ. 8 ವರ್ಷಗಳಿಂದ ಅಧಿಕಾರ ಸಿಗದೆ ಕಾಂಗ್ರೆಸ್ಸಿಗರು ಹತಾಶರಾಗಿದ್ದಾರೆ. ಹಗರಣದ ಇತಿಹಾಸ ಇರೋದು ಕಾಂಗ್ರೆಸ್. ಇಂಥ ಕೆಳಮಟ್ಟದ ಯೋಚನೆ ಕಾಂಗ್ರೆಸ್ಗೆ ಒಳ್ಳೆಯದಲ್ಲ. ಶಿಕ್ಷಕರ ನೇಮಕಾತಿ ಕಾಂಗ್ರೆಸ್ ಕಾಲದಲ್ಲಾಗಿದೆ. ಅರ್ಜಿ ಹಾಕದವರನ್ನು ನೇಮಿಸಬಹುದು ಅಂತ ಕಾಂಗ್ರೆಸ್ ತೋರಿಸಿಕೊಟ್ಟಿದೆ ಅಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ತಮ್ಮ ಆಕ್ರೋಶ ಹೊರಹಾಕಿದ. ಕಾಂಗ್ರೆಸ್ನವರು ಭೂಮಿಯಿಂದ ಹಿಡಿದು ಇವರನ್ನು ನೋಡಿ, ಉತ್ತಮ ಕ್ವಾಲಿಟಿಯ ಗಾಣದ ಎಣ್ಣೆಯನ್ನ ಜನರಿಗೆ ಮಾರಾಟ ಮಾಡ್ತಾರೆ. ತಿಂಗಳಿಗೆ ಸುಮಾರು 5 ಲಕ್ಷ ಸಂಪಾದನೆ. ನೀವು ಮಾಡ್ಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆಕಾಶದಿಂದ ಹಿಡಿದು ನೀರಿಂದ ಹಿಡಿದು ಎಲ್ಲ ಹಗರಣಗಳ ಮಾಡಿದಂಥ ದೊಡ್ಡ ಹಗರಣದ ಇತಿಹಾಸ ಇರುವಂಥ ಕಾಂಗ್ರೆಸ್ಗೆ ಹಗರಣ ಮಾಡೋದಕ್ಕೆ ಜನ ಅಧಿಕಾರ ಕೊಟ್ಟಿಲ್ಲ. ಹಗರಣ ಮಾಡದೇ ಇರೋದ ಕಾರಣಕ್ಕೋಸ್ಕರ ಅವರ ಟ್ರೆಜರಿ ಫಿಲ್ಅಪ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಈ ಥರದ ಲೋಯೆಸ್ಟ್ ಲೆವೆಲ್ಗೆ ಡೆಮಾಕ್ರಸಿಯ ಇಂಥ ಪೋಸ್ಟ್ಗಳನ್ನ ಅವರು ಹಾಸ್ಯ ಮಾಡುವಂಥದ್ದು ಕಾಂಗ್ರೆಸ್ಗೆ ಒಳ್ಳೆಯದು ಅಲ್ಲ. ದೇಶದ ರಾಜಕೀಯ ದೃಷ್ಟಿಯಿಂದನೂ ಇದು ಒಳ್ಳೆಯದಲ್ಲ. ಕಾಂಗ್ರೆಸ್ನವ್ರು ಏನೇನು ಮಾಡಿದ್ದಾರೆ ಅನ್ನುವಂಥದ್ದು ನಮಗೆಲ್ಲರಿಗೂ ಜನಕ್ಕೆ ಗೊತ್ತಿದೆ. ಅದಕ್ಕೆ ಇವ್ರಿಗೆ ಎಲ್ಲರನ್ನೂ ಬಟ್ಟೆ ಬಿಚ್ಚಿ ನಿಲ್ಲಿಸುವಂಥ ಪ್ರಯತ್ನ ಮಾಡಿಬಿಡೋಣ. ಆವಾಗ ನಾವು ಮಾಡಿದಂಥ ಮೋಸ್ಗಳು ಜನದಿಂದ ಮರ್ತೋಗುತ್ತೆ ಅನ್ನೋದಕ್ಕೋಸ್ಕರ ಮಾಡ್ತಿರುವಂಥದ್ದು. ಬಟ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇವರನ್ನು ನೋಡಿ, ಉತ್ತಮ ಕ್ವಾಲಿಟಿಯ ಗಾಣದ ಎಣ್ಣೆಯನ್ನ ಜನರಿಗೆ ಮಾರಾಟ ಮಾಡ್ತಾರೆ. ತಿಂಗಳಿಗೆ ಸುಮಾರು 5 ಲಕ್ಷ ಸಂಪಾದನೆ. ನೀವು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.